ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ, ನಾನು ಶಶಿಧರ್ ಪಾಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮಂಥರ ಸಹಾಯ ಬೇಕು. ಯಾಕೆಂದರೆ ಒಂದು ಕಡೆ ಗೋಧಿ ಮೀಡಿಯಾ ಇದೆ, ಇನ್ನೊಂದು ಕಡೆ ಭಕ್ತರಿದ್ದಾರೆ. ಅವರೆಲ್ಲರ ನಡುವೆ ನಾವು ಏನಿದೆಯೋ ಅದನ್ನು ಹೇಳಬೇಕಾಗುತ್ತೆ. ಸೊ ಅಂತಹ ವಿಚಾರಗಳನ್ನು ತಮ್ಮ ಮುಂದೆ ಹೇಳುವುದಕ್ಕೆ ನಾನಿವತ್ತು ಬಂದು ಕೂತಿದ್ದೇನೆ. ತಮ್ಮ ಸಹಾಯ ಸದಾ ಇರಲಿ, ತಮ್ಮ ಪ್ರೀತಿ ಇರಲಿ. ತಾವು ಬೆನ್ನು ತಟ್ಟಬೇಕು ನನಗೆ. ಆವಾಗ ತಮ್ಮಂಥವರು ಪ್ರೀತಿ ತೋರಿಸಿದಾಗ ವಿಡಿಯೋ ವಿಶ್ಲೇಷಣೆ ಮಾಡೋದಕ್ಕೆ ಹೆಚ್ಚು ಖುಷಿ ಸಂತೋಷ ಆಗುತ್ತೆ. ತಮ್ಮ ಬೆಂಬಲ ಇದ್ದಾಗ ನಾವು ಇನ್ನೊಂದಿಷ್ಟು ಎಸ್ ಇದನ್ನು ಮುಂದುವರಿಸಬೇಕು ಅಂತ ಅನಿಸುತ್ತೆ. ಎನಿವೆ, ಇವತ್ತಿನ ವಿಚಾರಕ್ಕೆ ಬರುತ್ತೆ ನಾನು. ಸೊ ಒಂದು ಯೂಟ್ಯೂಬ್ನಲ್ಲಿ ಒಂದು ಯಾರದೋ ಒಂದು ಸಂದರ್ಶನವನ್ನು ನೋಡ್ತಾ ಇದ್ದೆ. ಅದು ಒಬ್ಬ ಮಹಿಳೆಯ ಸಂದರ್ಶನ. ಆಕೆ ಮೋದಿಯವರಿಗೆ ಬೆಂಬಲ ನೀಡುವಂಥ ಮಹಿಳೆ, ಮಧ್ಯಮ ವರ್ಗದ, ಮೇಲ್ಮಧ್ಯಮ ವರ್ಗದ ಮಹಿಳೆ ಆಕೆ. ಸೊ ಆಕೆ ಹೇಳ್ತಾ ಇದ್ರು, ಸೊ ಮೋದಿಯವರು ಒಂದು ಕತ್ತೆಯನ್ನು ನಿಲ್ಲಿಸಿದರೂ ಕೂಡ ನಾನು ಬೆಂಬಲ ನೀಡ್ತೀನಿ. ನನಗಿದನ್ನು ಕೇಳಿ ಆಘಾತ ಆಗಿಲ್ಲ, ಆದರೆ ಆ ಮಹಿಳೆಯ ದಡ್ಡತನದ ಬಗ್ಗೆ ಒಂದು ಸಣ್ಣ ಬೇಸರ ಆಯಿತು. ಸೊ ಮೋದಿಯವರು ಎಷ್ಟು ಜನ, ಎಷ್ಟು ಕತ್ತೆಗಳನ್ನು ಇಲೆಕ್ಷನ್ನಿಗೆ ನಿಲ್ಲಿಸಿದ್ದಾರೆ ಅದು ಆಕೆಗೂ ಗೊತ್ತೇ. ಕತ್ತೆ ನಿಲ್ಲಿಸಿದರೂ ಅಂಥವ್ರಿಗೆ ಬೆಂಬಲ ಕೊಡ್ತೀನಿ ಅಂತ ಅಂದರೆ, ಈಗ ಕತ್ತೆಯಗಳನ್ನು ನಿಲ್ಲಿಸಿಲ್ಲ ಅಂತ ಮಹಿಳೆ ಅಂದ್ಕೊಂಡಂತಾಗಿದೆ. ಇದು ಸರಿನಾ? ಈಗ ಕತ್ತೆಗಳು ಇಲ್ಲಿ ಚುನಾವಣೆಗೆ ನಿಂತಿಲ್ವ? ಪಕ್ಷಭೇದವನ್ನು ಮರೆತು ಎನಿವೆ, ಸೊ ಕತ್ತೆ ನಿಂತರೂ ಕೂಡ ಅವರು ಮೋದಿಯವರಿಗೆ ಬೆಂಬಲ ಕೊಡ್ತಾರಂತೆ. ಹಾಗೆಯೇ ಗ್ಯಾಸ್ ಇದೆ ನೋಡಿ. ಗ್ಯಾಸ್ ಬೆಲೆ ಒಂದು ಸಿಲಿಂಡ್ರಿಗೆ 5,000 ರೂಪಾಯಿ ಆದರೂ ನಾನು ಕೊಟ್ಟು ತಗೋತೀನಿ ಮೋದಿಯವರ ಸಲುವಾಗಿ ಅಂತ. ಇಂತಹ ಮೋದಿಯವರ ಅಭಿಮಾನಿಗಳಿದ್ದಾರೆ, ಅವರಿಗೆ ಕತ್ತೆಗಳು ಆಯ್ಕೆಯಾಗಬೇಕು ಅಂತ ಆಸೆ. ಮೋದಿ ಅಮಿತ್ ಶಾ ಅವರಿಗೂ ಕೂಡ ಕತ್ತೆಗಳನ್ನು ಆಯ್ಕೆ ಮಾಡಬೇಕು ಅಂತ ಆಸೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆ ಮಹಿಳೆ ಹೇಳಿದ್ರ ಮೇಲೆ ಹೇಳ್ತೀನಿ, ಇರಬಹುದು ಅಂತ ಅಲ್ವಾ. ಸೊ ಎನಿವೆ, ಕತ್ತೆಗಳನ್ನು ಕೂಡ ನಿಲ್ಲಿಸಿದರೆ ಆಯ್ಕೆ ಮಾಡುವ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ. ಹಾಗಿದ್ರೆ ಇಂತಹ ಅಭಿಮಾನ ಏನಿದೆ ಮೋದಿಯವರ ಬಗ್ಗೆ, ಯಾಕಿದೆ ಅದು? ಮೋದಿಯವರ ಬಳಿ ಕತ್ತೆಗಳು ಹೋದರೂ ಕುದುರೆ ಆಗುತ್ತಾ? ಮೋದಿಯವರಿಗೆ ಅಂಥ ಒಂದು ಪವಾಡ ಸದೃಶ್ಯವಾದ ಶಕ್ತಿ ಇದೆಯಾ? ಪ್ರಶ್ನೆಗಳನ್ನು ಕೇಳಬೇಕು ನಾವು. ಸೊ ಅದರಿಂದ ಕತ್ತೆಗಳನ್ನು ಯಾರಿಗೂ ಹೋಲಿಸ್ಕೊಡೋದು ಅದು ಕತ್ತೆಗಳಿಗೆ ಮಾಡುವ ಅವಮಾನ ಆಗುತ್ತೆ. ನನಗೆ ಕತ್ತೆಗಳಿಗೆ ಅವಮಾನ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ಆದರೆ ನನಗೆ ಕುತೂಹಲ ಇದೆ, ಕತ್ತೆಗಳಿಗೆ ಎಷ್ಟಿವೆ ಅಂತ ಬೆಳಗ್ಗೆ ಕೂತು ಲೆಕ್ಕ ಮಾಡಬಹುದು ಅಂತ. ಟೋಟ್ಲಿ ಚುನಾವಣೆಯಲ್ಲಿ ಕತ್ತೆಗಳೇನಾದರೂ ನಿಂತಿದೆಯಾ? ಯಾರ್ಯಾರು ಎಷ್ಟು ಕತ್ತೆಗಳು ನಿಲ್ಲಿಸಿದ್ದಾರೆ? ಮೋದಿ ಸಾಹೇಬರು ನಿಲ್ಲಿಸಿರುವ ಕತ್ತೆಗಳು ಎಷ್ಟು? ಇದನ್ನೆಲ್ಲ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆಯೇ ಗ್ಯಾಸ್ಗೆ 5,000 ಬಂದರೂ ಕೂಡ ಕೊಟ್ಟು ತಗೋತೀನಿ ಅನ್ನೋ ಮನಸ್ಥಿತಿ ಬಗ್ಗೆ ಬನ್ನಿ. ಈ ಮನಸ್ಥಿತಿ ರೂಪುಗೊಂಡ ಬಗೆ ಹೇಗೆ ಅದು ಬಹಳ ಕುತೂಹಲಕರವಾದ್ದು. ನೀವು ಯಾರೋ ಭಕ್ತರು ನಿಮಗೆ ಸಿಕ್ಕರೆ ಅವರೊಂದು ಸಣ್ಣದೊಂದು ಪ್ರಶ್ನೆ ಮಾಡಿ, ಅವರು ಉತ್ತರ ಏನು ಹೇಳಿದ್ರು ಅನ್ನೋದನ್ನು ನನಗೆ ಹೇಳಿ. ನೀವು ಕೇಳಿ, ಸರಿ ಫೈನ್, 2014ರಿಂದ ಇದುವರೆಗೆ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಮಾಡಿದ್ದು ಏನು ಅಂತ. ಬಹಳಷ್ಟು ಜನರಿಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಕೆಲವರು ಏನು TV ಅಡ್ವರ್ಟೈಸ್ಮೆಂಟ್ನಲ್ಲಿ, ಪತ್ರಿಕೆ ಬರಲಿ, ಅಡ್ವರ್ಟೈಸ್ಮೆಂಟಲ್ಲಿ ಮಾತಾಡ್ತಾರೆ, ಮೋದಿ ಗ್ಯಾರಂಟಿ ಅಂತ ಮಾತಾಡ್ತಾರೆ. ಮೋದಿಯವರು ಆ ಗ್ಯಾರಂಟಿ, ಯಾವುದು ಗ್ಯಾರಂಟಿ ಮೋದಿಯವರು ಕೊಟ್ಟಿದ್ದು? ಅವ್ರ ಬರೀ ಉತ್ತರ ಇರಲ್ಲ. ಯಾಕೆಂದರೆ 10 ವರ್ಷದಲ್ಲಿ ನೀವು ಮೋದಿಯವರು ಇಂಥದೇ ಮಾಡಿದರೂ ಮಾಡಿ ಸಾಧಿಸಿದ್ದಾರೆ ಅಂತ ತೋರ್ಸೋಕ್ಕೆ ಇರಲಿಲ್ಲ. ಸ್ಟೇಟ್ಮೆಂಟ್ಗಳಿವೆ, ಹೇಳಿಕೆಗಳಿವೆ. ನೀವು ನೆನಪು ಮಾಡ್ತಾ ಬಂದರೆ ನೀವು ಅದೊಂಥರ ಚರ್ವಿತ ಚರ್ವಣ ಆಗ್ಬಿಡುತ್ತೆ.
ಅದನ್ನು ಹೇಳಕ್ಕೆ ಹೋದ್ರೆ ಈಗ 15 ಲಕ್ಷ ಅಕೌಂಟಿಗೆ ಹಾಕೋದ್ರಿಂದ ಹಿಡಿದು ಸ್ವಚ್ಛ ಭಾರತದಿಂದ ಹಿಡಿದು ಸ್ಟಾರ್ಟಪ್ಗಳಿಂದ ಹಿಡಿದು ಅಲ್ವಾ, ಇದನ್ನು ಎಲ್ಲ ಹೇಳ್ತಾ ಹೋಗ್ಬೋದು. ಆದರೆ ವಾಸ್ತವವಾಗಿ ಏನಾಗಿದೆ, ಬುಲೆಟ್ ಟ್ರೇನು ಈಗ ಮತ್ತೆ ಬುಲೆಟ್ ಟ್ರೇನನ್ನು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಬುಲೆಟ್ಗಳಿಗೆ ಮತ್ತೆ ಬುಲೆಟ್ ಟ್ರೈನ್ ಮತ್ತೆ ಬರಲಿದೆ ಅಂತ. ಇನ್ನು ಎಷ್ಟು ವರ್ಷಗಳ ಕಾಲ ಈ ಬುಲೆಟ್ ಟ್ರೈನು ಇಂಥದ್ದು ನಡೆಯುತ್ತೋ ಗೊತ್ತಿಲ್ಲ ಅಲ್ವಾ. ವಂದೇ ಭಾರತ್ ರೈಲು ಬಿಟ್ಟಿದ್ದೀವಿ ಅಂತ, ಅದು ಯಾಕೆ ಬಿಟ್ಟರು ಏನು ಅದು ಇನ್ನೊಂದು ಕತೆ. ಓಕೆ, ಸೊ ಆದರೆ ಹೇಳುವುದಕ್ಕೆ ಏನೂ ಇಲ್ಲ. ಆದರೆ ಇವರು ಒಂದು ಭ್ರಮೆಯಲ್ಲಿ ಇದ್ದಾರೆ ಅಂತ. ಹಾಗೆಯೇ ನೀವು ಒಂದು ಕೆಲಸ ಮಾಡಿ, ನಿಮಗೆ ಆತ್ಮೀಯರಾದಂತಹ ಸಂಘ ಪರಿವಾರದವರು, ಮನಸ್ಥಿತಿಯವರು, ಎಸ್ಪೆಷಲಿ ಮೇಲ್ಜಾತಿಯ ಜನರನ್ನು ಕೇಳಿ, ಯಾಕೆ ನಿಮಗೆ ಮೋದಿಯವರು ಇಷ್ಟ, ಮೋದಿಯವರ ಸಾಧನೆ ಏನು? ತಕ್ಷಣ ಅವ್ರು ಏನು ಹೇಳ್ತಾರೆ ಗೊತ್ತಾ, ಸನಾತನ ಧರ್ಮವನ್ನು ಉಳಿಸುವವರು ಮೋದಿ, ರಾಮ ದೇವಾಲಯವನ್ನು ಕಟ್ಟಿದ್ರು ಮೋದಿ, ಹಾಗೆ ಕೃಷ್ಣನ ದೇವಾಲಯವನ್ನು ಕಟ್ಟಬಹುದು. ಹೀಗೆ ದೇವಾಲಯವನ್ನು ಕಟ್ಟುವುದರ ಬಗ್ಗೆ ಮಾತನಾಡ್ತಾರೆ ಹೊರತು ಭಾರತ ದೇಶದ ಜನರ ಹಸಿವಿನ ಬಗ್ಗೆ ಮಾತನಾಡಲ್ಲ ಅವರು. ಹಾಗೆಯೇ ಇವತ್ತು ಹಣದುಬ್ಬರ ಯಾವ ಹಂತಕ್ಕೆ ಹೋಗಿದೆ, ತರಕಾರಿಯನ್ನು ಖರೀದಿ ಮಾಡಲಾಗದ ಸ್ಥಿತಿಗೆ ಜನ ಬಂದಿದ್ದಾರೆ. ಒಂದು ಕಡೆ ಬರಗಾಲ, ವಿಪರೀತ ಬರಗಾಲ ಇದೆ, ನೀರು ಕುಡಿಯೋದಕ್ಕೆ ಸಿಗ್ತಾ ಇಲ್ಲ, ಇದು ಯಾವುದನ್ನು ಅವರು ಮಾತನಾಡಲ್ಲ. ಅವರು ದೇವಾಲಯಗಳ ಬಗ್ಗೆ ಮಾತನಾಡಿದ್ರೆ ಇನ್ನೊಂದು ಸ್ವಲ್ಪ ಕೆದಕ್ಕೆ ಮಾತನಾಡಿ ಅವ್ರ ಹತ್ರ. ತಕ್ಷಣ ಅವರು ಮೋದಿ ರೀತಿಯೇ ಮುಸ್ಲಿಮರ ಬಗ್ಗೆ ಮಾತನಾಡೋದು ಪ್ರಾರಂಭ ಮಾಡ್ತಾರೆ. ಏನದು? ಒಂದು, ಅವರಿಗೆ ತಿರುಚಿದ ಇತಿಹಾಸವನ್ನು ಅವ್ರ ತಲೆಯಲ್ಲಿ ತುಂಬಲಾಗಿದೆ. ಫಸ್ಟ್ ಮಾಡದೆ ಹೇಗೆ, ಒಂದು ಭಾರತದ ಇತಿಹಾಸವನ್ನು ವೈಭವೀಕರಿಸ್ತಾ ಹೋಗುವಂಥದ್ದು. ಅದು ಹೇಗೆ ಗೊತ್ತಾ ನಿಮಗೆ? ನೀವು ಕರ್ನಾಟಕದವರೇ, ನಿಮ್ಗೆ ಸರಳವಾಗಿ ಹೇಳ್ತೀನಿ. ಕೃಷ್ಣದೇವರಾಯರ ಕಾಲದಲ್ಲಿ ಯಾವುದು ಮೇನ್ ಮುಖ್ಯ ಬೀದಿಗಳಿದ್ವು, ಅಲ್ಲಿ ಬಂಗಾರವನ್ನು ರಸ್ತೆ ಪಕ್ಕದಲ್ಲಿಟ್ಟು ಮಾರಾಟ ಮಾಡ್ತಿದ್ರು ಅಂತ ವಾದ. ಏನು ಅದ್ಭುತವಾಗಿತ್ತು ಅಂತ ಅಲ್ಲ ಸ್ವಾಮಿ, ಆ ಕಾಲದಲ್ಲಿ ಸಾಯಿ ಗೋಲ್ಡ್ ಪ್ಯಾಲೇಸ್ ಹಾಗೆ ಗೋಲ್ಡ್ ಪ್ಯಾಲೇಸು, ಹಿಂದೂಸ್ತಾನ್ ಗೋಲ್ಡ್ ಗೋಲ್ಡ್ ಪ್ಯಾಲೇಸ್ ಮಾಡೋಕ್ಕಾಗ್ತಿತ್ತು ಅಲ್ಲಿಗೆ. ಅಲ್ಲಿ ಮಾರಾಟ ಮಾಡ್ಬೇಕಂದ್ರೆ ರಸ್ತೆ ಪಕ್ಕ ಇಟ್ಕೊಂಡೆ ಮಾತಾಡಬೇಕು. ಕೃಷ್ಣದೇವರಾಯರ ಕಾಲದಲ್ಲೂ ಕೂಡ ಹಾಗೆ ಬೇರೆ ಬೇರೆ ಬೀದಿಗಳಿದ್ವು, ಅಲ್ಲಿ ಬೇರೆ ಬೇರೆ ವಸ್ತುಗಳ ಮಾರಾಟಕ್ಕಿತ್ತು ಅಲ್ವಾ. ಬಂಗಾರ ಮಾರಾಟ ಮಾಡುವ ಬೀದಿ ಇತ್ತು, ಎಲೆ ಅಡಿಕೆ ಮಾರಾಟ ಮಾಡೋ ಬೀದಿಗಳು ಕೂಡ ಇದ್ದು ಸಿಗ್ತಿದ್ವು, ಅವ್ರು ಮಾರಾಟ ಮಾಡ್ತಿದ್ವು. ಇದನ್ನು ಒಂದು ಮಹಾನ್ ಅನ್ನುವ ಹಾಗೆ ಪ್ರತಿಬಿಂಬಿಸ್ತಾ ಹೋಗುದು. ಹಾಗೆಯೇ ಕೃಷ್ಣದೇವರಾಯ ಅನ್ನುವನು ಹಿಂದೂ ಮಹಾನ್ ಸಾಮ್ರಾಟ, ಶಿವಾಜಿ ಮಹಾನ್ ಹಿಂದೂ ಸಾಮ್ರಾಟ, ಫೈನ್. ಆದರೆ ಅದನ್ನು ತಂದು ಯಾವುದೋ ಒಬ್ಬ ಮುಸ್ಲಿಂ ಅರಸರ ಜೊತೆ ಅವರು ಮಾಡಿರುವ ಯುದ್ಧವನ್ನು ಫೋಕಸ್ ಮಾಡ್ತಾ ಹೋಗೋದು. ಕೃಷ್ಣದೇವರಾಯನೋ ದೇವರಾಯರೋ ಶಿವಾಜಿನೋ ಇನ್ಯಾರೋ ಮುಸ್ಲಿಮರ ವಿರುದ್ಧ ಯುದ್ಧ ಮಾಡಿದಾಗ ಇವತ್ತು ಮೋದಿ ಸಾಹೇಬರು ಯುದ್ಧ ಮಾಡ್ತಾರೆ ಅನ್ನುವ ವಾತಾವರಣವನ್ನು ಸೃಷ್ಟಿಸಂತಾರೆ. ಅದರಂತೆ ಗುಸ್ಕೆ ಮಾರಂಗೆ, ಗುಸ್ಕೆ ಮಾರಂಗೆ ಅಂತ ಹೇಳ್ತಿದ್ದಾರಲ್ಲ, ಈ ಗುಸ್ಕೆ ಮಾರಂಗೆ ಕತೆ ಏನಾಗಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳಬೇಕು. ನಿಮಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸಿಗಲ್ಲ, ಅದು ಯಾವ ಸ್ಥಿತಿಗೆ ಹೋಗಿದೆ. ಇವತ್ತು ಅಮೇರಿಕಾ ಏನಿದೆ, ಅಮೇರಿಕಾ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದೆ, ಅದ್ರ ಬಗ್ಗೆನೂ ಮಾತನಾಡಬೇಕು. ಸಮಯ ಎಷ್ಟಿದೆಯೋ ಗೊತ್ತಿಲ್ಲ. ಸೊ ಅಮೇರಿಕಾ ಎಷ್ಟು ಸ್ಪಷ್ಟವಾಗಿ ಹೇಳಿದೆ ಅಂದರೆ, ಈವನ್ ಅಮೇರಿಕಾ ಅಂದರೆ ಅಮೇರಿಕಾ ಮಾತ್ರ ಅಲ್ಲ, ಐರೋಪ್ಯ ರಾಷ್ಟ್ರಗಳು, ಅದು ಭಾರತದ ಅಕೌಂಟಬಿಲಿಟಿ ಮತ್ತು ಉತ್ತರದಾಯಿತ್ವದ ಬಗ್ಗೆ ಅಮೇರಿಕಾ ಬಹಳ ಕಠಿಣವಾದ ಹೇಳಿಕೆಯನ್ನು ಕೊಟ್ಟಿದೆ. ಯಾಕೆಂದರೆ ಪತ್ವಂತ್ ಸಿಂಗ್ ಪನ್ನು ಹತ್ಯೆ ಏನಾಯಿತು, ಆತ ಅಮೇರಿಕಾ ಮತ್ತು ಕೇರಳದ ಪೌರತ್ವವನ್ನು ಹೊಂದಿದಂಥವನು, ಖಾಲಿಸ್ತಾನಿ ಪ್ರತ್ಯೇಕತಾವಾದಿ, ಅವರನ್ನು ಹೊಡೆಯುವುದಕ್ಕೆ ಸಂಚು ನಡೆದಿತ್ತು ಅಂತ ಅಮೇರಿಕಾ ಇಂಟೆಲಿಜೆನ್ಸ್ ಹೇಳಿದ್ರು. ಆ ಸಂಚನ್ನು ರೂಪಿಸಿದ್ದು ಭಾರತದ ರಾ ಅಂತ. ಇದಾದ ಮೇಲೆ ಭಾರತದ ರಾನ ಯಾವ ಅಧಿಕಾರಿ ಈ ಒಂದು ಇಡೀ ಸಂಚನ್ನು ನಿರ್ವಹಿಸುವ ಜವಾಬ್ದಾರಿ ಹೊತ್ತಿದ್ದ ಅನ್ನೋದನ್ನು ಅಮೇರಿಕಾ ಅನೌನ್ಸ್ ಮಾಡ್ತು. ಇದು ಅನೌನ್ಸ್ ಮಾಡಿದ್ಮೇಲೆ ಭಾರತ ಅದನ್ನು ನಿರಾಕರಿಸ್ತು. ಅದಕ್ಕೆ ಮತ್ತೆ ಅಮೇರಿಕಾ ಪ್ರತಿಕ್ರಿಯೆ ನೀಡಿದೆ, ಈ ಭಾರತ ತನ್ನ ಉತ್ತರದಾಯಿತ್ವದಿಂದ ತಪ್ಪಿಸಿಕೊಳ್ಳಕೂಡದು. ವಾಟ್ ಯು ಮೀನ್ ಬೈ ದ್ಯಾಟ್?
ಅಮೇರಿಕಾ ಧ್ವನಿ ಅಂದರೆ ಐರೋಪ್ಯ ರಾಷ್ಟ್ರಗಳ ಧ್ವನಿ. ಈಗ ಬಹುತೇಕ ಐರೋಪ್ಯ ರಾಷ್ಟ್ರಗಳು ಏನು ಮಾಡಿದ್ದಾವೆ ಅಂದರೆ, ಅವರು ಭಾರತದ ವಿರುದ್ಧದ ಒಂದು ಮನಸ್ಥಿತಿ ಇದೆ. ಯಾಕೆಂದರೆ ಗುಸ್ಕೆ ಮಾರಂಗೆ, ಗುಸ್ಕೆ ಮಾರಂಗೆ ಅಂದರೆ ಇನ್ಯಾರ್ದೋ ಮನೆ ನುಗ್ಗು ಹೊಡೆದಾಗ್ತೀವಿ ಅಂತ. ಇಂತಹ ಈ ರೀತಿಯ ಹೇಳಿಕೆಗಳು ರಾಜ ಮಹಾರಾಜರ ಕಾಲದಲ್ಲಿ ಶೋಭಿಸ್ತಾ ಇತ್ತು. ಒಂದು ದೇಶ ಅಂದರೆ ಒಂದು ರಾಜ್ಯ ಇರಬೇಕು, ಬರ್ಕೊಂಡು ಹೋಗಿ ರಾಜನ ಹೊಡೆದಾಕ್ಬಿಡೋದು. ಇದು ಡೆಮೊಕ್ರಸಿ, ಇದು ಜನತಂತ್ರ. ಮತ್ತು ಇಲ್ಲಿ ವಿಶ್ವ ಇದೆ, ವಿಶ್ವಸಂಸ್ಥೆ ಇದೆ, ಬೇರೆ ಬೇರೆ ರಾಷ್ಟ್ರಗಳಿವೆ. ನೀವು ಗುಸ್ಕೆ ಮಾರಂಗೆ ಅನ್ನೋದನ್ನ ಭಾಳ ಜನ ಸಂತೋಷ ಪಡ್ತಾರೆ. ಆ ಒಂದು ಅಮೇರಿಕಾದ ಸುದ್ದಿಯನ್ನು ನಾನು ನನ್ನ ವೆಬ್ಸೈಟ್ನ ಹಾಕ್ದಾಗ ಭಾಳ ಜನ ನೋಡಿದ್ರ ನಮ್ಮ ರಾ ಹೇಗಿದೆ, ಹೆಂಗಿದೆ ನೋಡಿ, ನಿಮಗೂ ಹೊಟ್ಟೆ ಉರಿತಾ ಇರಬೇಕು, ಹೊಡೆದಾಕ್ ಕೊಡ್ತಾರೆ ಎಲ್ಲ ಕಡೆ. ಇದು ವಿಶ್ವ ಕಣ್ರಿ, ಇದು ಇಲ್ಲಿ ಕುತ್ಕೊಂಡು ಆಡೋ ಪಗಡೆ ಆಟ ಅಲ್ಲ, ಕ್ರಿಕೆಟ್ ಆಟ ಅಲ್ಲ ಇದು. ಈಗ ಬಹುತೇಕ ಐರೋಪ್ಯ ರಾಷ್ಟ್ರಗಳು ಭಾರತದ ಈ ಮನಸ್ಥಿತಿಯ ವಿರುದ್ಧ ಇವೆ. ಈ ಆರೋಪ ಬಂದ ಮೇಲೆ ಕೆನಡಾ ಆಯಿತು, ಅಮೇರಿಕಾ ಆಯಿತು, ಬಹುತೇಕ ರಾಷ್ಟ್ರಗಳು, ಯಾಕೆಂದರೆ ಇದರಿಂದ ಆಗುವ ಅಪಾಯ ಏನಿದೆ ಅಂದರೆ, ಈ ಗುಸ್ಕೆ ಮಾರಂಗೆ ಮನಸ್ಥಿತಿ ಈ ವಿಶ್ವದಲ್ಲಿ ಯಾರ್ಯಾರ್ದಿದೆ ಒಂದು ನಿಮಿಷ ಯೋಚನೆ ಮಾಡಿದ. ಉತ್ತರ ಕೊರಿಯಾ, ರಷ್ಯಾ, ಚೀನಾ ಅಲ್ವಾ, ಇವರೆಲ್ಲ ಈ ಗುಸ್ಕೆ ಮಾರಂಗೆ, ಹಾಗೆಯೇ ಸೌದಿ ಅರೇಬಿಯಾ, ವಿರೋಧಿಗಳನ್ನು ನುಗ್ಗಿ ಹೊಡೆಯುವಂಥದ್ದು. ಅದು ಈ ದೇಶಗಳ ಸಾಲಿಗೆ ಭಾರತ ಸೇರುತ್ತಾ ಅನ್ನುವುದು. ಸೊ ಆ ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ನೀವು ವಿಶ್ವಗುರು ಆದವರ ನೇತೃತ್ವದಲ್ಲಿ ಇಂಥದ್ದೇನಾದರೂ ನಡೆದರೆ ಆಗ ವಿಶ್ವವೇ ನಿಮ್ಮನ್ನು ತಿರಸ್ಕರಿಸುತ್ತೆ. ಅಂದರೆ ಭಾರತದ ವಿದೇಶಾಂಗ ನೀತಿ ಏನಿದೆ, ವಿದೇಶಾಂಗ ನೀತಿಯಲ್ಲಾದ ಬದಲಾವಣೆಗಳು ಅಪಾಯಕಾರಿ ಸ್ಥಿತಿಗೆ ಬಂದು ತಲುಪಿವೆ. ಭಾರತ ಗುಸ್ಕೆ ಮಾರಂಗೆ ಹಾಕು, ಭಾರತ ತನ್ನ ವಿರೋಧಿಗಳನ್ನು ಹತ್ತಿಕ್ಕುವುದಕ್ಕೆ, ವಿರೋಧವನ್ನು ಹತ್ತಿಕ್ಕುವುದಕ್ಕೆ ಜನತಾಂತ್ರಿಕವಾದ ಮಾರ್ಗವನ್ನು ಹಿಡಿಯಬೇಕಾದ್ದು ಅತ್ಯಗತ್ಯ, ಬಹಳ ಮುಖ್ಯವಾದ್ದು. ಆಗ ಒಂದು ದೇಶಕ್ಕೆ ಗೌರವ ಬರುತ್ತೆ. ನುಗ್ಗಿ ಹೊಡೆಯುವುದೇನಿದೆ, ಕದ್ದು ನುಗ್ಗಿ ಹೊಡೆಯುವುದಿದೆಯಲ್ಲ, ಅದನ್ನು ಯಾರೇ ಮಾಡಲಿ, ಒಬ್ಬ ವ್ಯಕ್ತಿ ಆಗಲಿ, ಒಂದು ದೇಶ ಆಗಲಿ, ಅದಕ್ಕೆ ಗೌರವ ಬರೋದು ಕಷ್ಟ. ಸ್ಟಿಲ್ ಐ ಬಿಲೀವ್ ಮೈ ಕಂಟ್ರಿ, ಭಾರತ ಸ್ಪಷ್ಟನೆ ಏನು ಕೊಟ್ಟಿದೆ ಅದನ್ನು ನಾನು ನಂಬುತ್ತೀನಿ. ನಮ್ಮದೇನು ಪಾತ್ರ ಇಲ್ಲ ಅಂತ ನಮ್ಮ ವಿದೇಶಾಂಗ ಸಚಿವಾಲಯ ಹೇಳಿದೆ, ಅದನ್ನು ನಿಜ ಅಂತ ಒಪ್ಪೋಣ. ಆದರೆ ಅಮೇರಿಕಾ ಮಾತನಾಡಿರೋ ಅಕೌಂಟಬಿಲಿಟಿ ಏನಿದೆ, ಉತ್ತರದಾಯಿತ್ವ ಏನಿದೆ, ಅದರ ಬಗ್ಗೆ ಮಾತನಾಡಲೇಬೇಕು. ಆದ್ದರಿಂದ ನನ್ನ ರಿಕ್ವೆಸ್ಟ್ ಇದೆ ಎಲ್ಲ ಮತದಾರರಿಗೆ, ದಯವಿಟ್ಟು ಕೇವಲ ಕತ್ತೆಗಳನ್ನು ಮೋದಿ ಹೇಳಿದ್ರು ಅಂತ ಆಯ್ಕೆ ಮಾಡಿಬಿಡಿ, ಬೇಡ. ನೀವು ಕತ್ತೆಗಳನ್ನು ಆಯ್ಕೆ ಮಾಡಿದರೆ ನೀವು ಕತ್ತೆಗಳು ಅನ್ನೋ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಆದ್ದರಿಂದ ಕತ್ತೆಗಳ ಆಯ್ಕೆ ಬೇಡ, ಯಾಕಂದರೆ ಕತ್ತೆಗಳೆಂದೂ ಕುದುರೆ ಆಗಲ್ಲ. ನಿಮಗೆ ಕುದುರೆ ಬೇಕೋ ಕುದುರೆಯನ್ನೇ ಆಯ್ಕೆ ಮಾಡಿ, ಯಾವ ಪಕ್ಷದಿಂದ ಆಗೋದಕ್ಕೆ. ಮೋದಿ ಹೇಳಿದ್ರು ಅನ್ನುವುದಕ್ಕೆ ಕತ್ತೆಯನ್ನು ಆಯ್ಕೆ ಮಾಡ್ತೀನಿ ಅನ್ನುವ ಮನಸ್ಥಿತಿ, ಇದು ಬಹಳ ಅಪಾಯಕಾರಿಯಾದ್ದು. ಇದು ಗುಸ್ಕೆ ಮಾರಂಗೆ ಅನ್ನುವ ಮನಸ್ಥಿತಿಯನ್ನು ದೇಶಕ್ಕೆ ತರುತ್ತೆ. ಜನತಂತ್ರ, ಸಂವಿಧಾನ ಎಲ್ಲ ಸತ್ತೋಗುತ್ತೆ. ಇರುವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ, ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ, ಸಾಧ್ಯ ಆದಷ್ಟು ಸಹಾಯ ಮಾಡಿ. ಪ್ರೀತಿಯಿಂದ ನನ್ನ ಬೇರೆ ತಟ್ಟಿ, ತಲೆ ಮೇಲೆ ನಿಮ್ಮ ಕೈ ಇರಲಿ, ಆಶೀರ್ವಾದದ ಕೈ, ತಲೆ ಮೇಲೆ ಕೈ ಇಡೋದು ಅಂದ್ರೆ ಆಗಲ್ಲ, ಪ್ರೀತಿಯ ಅಪ್ಪುಗೆ ಆಶೀರ್ವಾದ ಎಲ್ಲ ಇರಲಿ. ಯಾಕೆಂದರೆ ನನ್ನದು ಸ್ವತಂತ್ರ ಧ್ವನಿ, ನಾನು ಸ್ವತಂತ್ರವಾಗಿ ಮಾತನಾಡೋದು. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.